ನಾವು ಈ ಬಾರಿ 50,000ಕ್ಕಿಂತನೂ ಹೆಚ್ಚು ಮತದಲ್ಲಿ ಗೆಲ್ತೇವೆ ಅಂತ ಹೇಳಿ ನಾವು ಚುನಾವಣೆಗಿಂತ ಮುಂಚೆನೇ ಹೇಳಿದ್ವಿ. ಅದು ಕೇವಲ ರಾಮದಾಸಿಂದ ಅಲ್ಲ, ನನ್ನ 265 ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಗಳು ಪಂಚರತ್ನ ಇವರುಗಳು ಮನೆ ಮನೆಗಳಿಗೆ ನಿರಂತರವಾಗಿ ಒಂದು ವರ್ಷದಿಂದ ಯಾವ್ಯಾವ ಫಲಾನುಭವಗಳನ್ನು ಅವ್ರಿಗೆ ನಾವು ಕೊಟ್ಟಿವಿ, ಯಾವ್ಯಾವ ಲಾಭಗಳನ್ನು ಅವ್ರಿಗೆ ಕೊಟ್ಟಿದ್ದೇವೆ, ಇದು ಯಾವ ಈ ಮನೆ ಯಾರ್ದು, ಕಾಂಗ್ರೆಸ್ ದಳನ, ಇದು ಬಿ ಜೆ ಪಿನ, ಈ ರೀತಿಯಾದಂಥ ಆಗಲೇ ಸರ್ವೆಯನ್ನು ಅವ್ರು ಕಂಡಕ್ಟ್ ಮಾಡಿಕೊಂಡು ಯಾವ್ಯಾವ ಬೂತ್ಗಳಲ್ಲಿ ಎಷ್ಟೆಷ್ಟು ಮತಗಳು ಬರ್ಬೋದು, ಯಾರು ಫೆನ್ಸಿಂಗ್ ಮೇಲಿದ್ದಾರೆ ಇನ್ನೂ ಡಿಸೈಡ್ ಮಾಡಿಲ್ಲ, ಅವರನ್ನು ಹೇಗೆ ನಾವು ಭಾರತೀಯ ಜನತಾ ಪಕ್ಷದ ಕಡೆಗೆ ತಗೋಬೋದು, ಈ ಎಲ್ಲ ಅಂಶಗಳನ್ನು ಬೂತಿನ ನನ್ನ ಕಾರ್ಯಕರ್ತರುಗಳು ಈಗಾಗಲೇ ಅಧ್ಯಯನವನ್ನು ಮಾಡಿದರು. ಅದರ ಆಧಾರದ ಮೇಲೆ ನಾವು ಹೇಳಿದ್ವಿ 50,000 ಮತದಲ್ಲಿ ಗೆಲ್ತೀವಿ ಅಂತ. ಇವತ್ತು ನರೇಂದ್ರ ಮೋದಿಯವರು ಕರ್ನಾಟಕ ರಾಜ್ಯದ 58,626 ಜನ ಬೂತ್ ಅಧ್ಯಕ್ಷರುಗಳು ಯಾರ್ಯಾರಿದ್ದಾರೆ, ಅಂಥವರ ಮತ್ತು ಕಾರ್ಯದರ್ಶಿಗಳು ಯಾರಿದ್ದಾರೆ, ಅವ್ರನ್ನ ಅಡ್ರೆಸ್ ಮಾಡಿ ಹೇಳಿರೋದು ಒಂದೇ ಒಂದು, ಬೂತನ್ನು ಗೆಲ್ಲಿ ರಾಜ್ಯವನ್ನು ಗೆಲ್ಬೋದು, ಬೂತಿನ ವಿಜಯವನ್ನೇ ಕರ್ನಾಟಕ ರಾಜ್ಯದ ವಿಜಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮಲ್ಲಿ ವಿಶೇಷವಾಗಿ ಆಲ್ ಬೂತ್ಸ್ ಬಿ ಜೆ ಪಿ ಬೂತ್ಸ್, ಆಲ್ ವೋಟ್ ಬಿ ಜೆ ಪಿ ವೋಟ್ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಹೊರಟಿದ್ವಿ. ಈಗಾಗಲೇ 265 ಬೂತ್ಗಳಲ್ಲಿ ನಾವು 226 ಬೂತ್ಗಳನ್ನು ಬಿ ಜೆ ಪಿ ಬೂತ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಹತ್ರ ಇದ್ದಿದ್ದು ಕೇವಲ ಒಂದು 40 ಬೂತ್ಗಳು ಮಾತ್ರ. ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು 4 ಬೂತ್ಗಳಲ್ಲಿ ಬಿದ್ದಂಥ ಎಲ್ಲ ಮತಗಳು ಕೂಡ ಬಿ ಜೆ ಪಿಗೆ ಬೀಳಬೇಕು ಅಂತೇಳಿ ಒಂದು ಚಿಂತನೆಯನ್ನು ಮಾಡಿದ್ವಿ. ಇದು ಒಬ್ಬ ಸಾಮಾನ್ಯ ಬೂತಿನ ಅಧ್ಯಕ್ಷರಾಗಿದ್ದಂಥ ನರೇಂದ್ರ ಮೋದಿಯವರು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿ ಆ ಬೂತಿನ ಶಕ್ತಿ ಏನು ಅನ್ನೋದರ ಆಧಾರದ ಮೇಲೇ ಒಬ್ಬ ಕಾರ್ಯಕರ್ತನಿಗೆ, ಅದರಲ್ಲೂ ವಿಶೇಷವಾಗಿ ಬೂತಿನಲ್ಲಿರುವಂಥ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಒಂದು ದೊಡ್ಡ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ 58,000 ಬೂತ್ಗಳಲ್ಲೂ ಕೂಡ ಬೂತಿನ ಟೀಮ್ ಕೆಲಸವನ್ನು ಮಾಡೋ ಮುಖಾಂತರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗಳಿಗೆ ಏನನ್ನು ಕೊಟ್ಟಿದ್ದೀವಿ ಎನ್ನುವಂಥ ತಿಳುವಳಿಕೆಯನ್ನು ಕೊಡೋ ಮುಖಾಂತರದಲ್ಲಿ ಮುಂದಿನ 5 ವರ್ಷಗಳ ಕಾಲದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಈ ಡಬಲ್ ಇಂಜಿನ್ ಸರ್ಕಾರ ಬಂದರೆ ಯಾವ ಯಾವ ಯೋಜನೆಗಳನ್ನು ನಾವು ಕೊಡ್ತೇವೆ, ಕರ್ನಾಟಕದ ಅಭಿವೃದ್ಧಿ ಏನಾಗುತ್ತೆ ಅನ್ನುವಂಥ ಪಕ್ಷಿ ನೋಟವನ್ನು ಮನೆ ಮನೆಗೆ ಕೊಡಬೇಕನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ನಮ್ಮಲ್ಲಿರುವಂಥ 2,826 ಜನ ಬೂತ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಮತ್ತು 33,000 ಜನ ಪೇಜ್ ಪ್ರಮುಖರುಗಳು ಈ ಒಂದು ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಅವರು ಕೊಟ್ಟಂಥ ಸಂದೇಶ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಹಜ, ನಾವೀಗಾಗಲೇ ನಮ್ಮ ಈಗಾಗಲೇ ಬಂದಿದ್ದಂಥ ಅರುಣ್ ಸಿಂಗ್ ಅವರು ಹುಬ್ಳಿಯಲ್ಲೇ ಒಂದು ಮಾತನ್ನು ಹೇಳಿದ್ರು, ಅದಲ್ಲದೆ 2 ಬಾರಿ ರಾಜ್ಯದ ಅಧ್ಯಕ್ಷರಾದಂತಹ ಕಟೀಲ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕೃಷ್ಣರಾಜ ಕ್ಷೇತ್ರ ಸಂಘಟನೆಯಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ, ಬೂತಿನ ಕಾನ್ಸೆಪ್ಟನ್ನು ಕೊಟ್ಟಿದ್ದೇನೆ ಕೃಷ್ಣರಾಜ ಕ್ಷೇತ್ರ ಅಂತೇಳಿ 224 ವಿಧಾನಸಭಾ ಕ್ಷೇತ್ರಗಳಿಗೂ ಅನ್ವಯವನ್ನು ಮಾಡಿದ್ರು. ಪೇಜ್ ಕಮಿಟಿಗಳನ್ನು ನಾವು ತಯಾರು ಮಾಡಿದಂಥದ್ದು 33,000 ಜನ, ಅದನ್ನು ನೋಡಲಿಕ್ಕೋಸ್ಕರವಾಗಿ ಶ್ರೀನಿವಾಸ ಪೂಜಾರಿಯವರು ಬಂದು ಪ್ರತಿಯೊಂದು ಪೇಜ್ ಸಮಿತಿಯವರನ್ನು ಚರ್ಚೆ ಮಾಡಿದ್ರು ಏನೇನಾಯಿತು ಅಂತ. ಅದನ್ನು ತೊಗೊಂಡೋಗಿ ಅವರು ಸುಮಾರು 22 ನಿಮಿಷಗಳ ಕಾಲ ಕೆ ಆರ್ ಕ್ಷೇತ್ರದ ಬಗ್ಗೆನೇ ರಾಜ್ಯದ ಸಮ್ಮೇಳನದಲ್ಲಿ ವಿಚಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಿ ಜೆ ಪಿಯ ನಮ್ಮ ಕಾರ್ಯಕರ್ತರುಗಳು ಬೂತಿನವರು ಕೇವಲ ಪಕ್ಷದ ವಿಚಾರ ಮಾತ್ರ ಅಲ್ಲ, ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂಥದ್ರಲ್ಲಿ ಮೊದಲನೇ ಸ್ಥಾನ ಅಂತೇಳಿ ಅರುಣ್ ಸಿಂಗ್ ಅವರು ನ್ಯಾಷನಲ್ ಲೆವೆಲಲ್ಲಿ ವಿಚಾರವನ್ನು ಕೊಟ್ಟರು. ಒಂದು ಸಂತೋಷ ಆಯಿತು ಅಂತಂದರೆ ಇಡೀ ರಾಷ್ಟ್ರೀಯ ಸಮಾವೇಶದಲ್ಲಿ ಇದ್ದಂಥ 22 ಫ್ಲೆಕ್ಸ್ಗಳನ್ನು ಅಭಿವೃದ್ಧಿಯನ್ನು ಹಾಕಿದ್ರು, ಅದರಲ್ಲಿ ಕೃಷ್ಣರಾಜ ಕ್ಷೇತ್ರದ್ದು 6 ಇತ್ತು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಆನಂದ ಆಗುತ್ತೆ. ಈ ರೀತಿಯಲ್ಲಿ ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ 265 ಬೂತ್ಗಳಿಂದನೂ ಕೂಡ ಬಂದಿದ್ದರು, ಅವರು ಪ್ರಧಾನಮಂತ್ರಿಗಳ ಕರೆಯನ್ನು ತೆಗೆದುಕೊಂಡಿದ್ದಾರೆ, ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾರೆ.